ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1 ಪಠ್ಯ ಪುಸ್ತಕಗಳು 2024 ಪರಿಷ್ಕರಣೆಗೊಳಪಟ್ಟಿದ್ದಾವೆ. 2024 ಪರಿಷ್ಕರಣೆಗೊಳಪಟ್ಟಿರತಕ್ಕಂಥ ಮೊದಲ ಪಾಠ ಪಾಶ್ಚಾತ್ಯ ಧರ್ಮಗಳು. ಈ ಒಂದು ಪಾಠದ ಎರಡನೇ ಭಾಗದ ನೋಟ್ಸ್ ಇದೆ. ಫಸ್ಟ್ ಪಾರ್ಟ್ ಅನ್ನು ನೋಡದೇ ಇದ್ರೆ, ಕಂಪಲ್ಸರಿ ಆಗಿರ್ತಕ್ಕಂಥ ನೋಡಿದ್ರೆ ಈ ಪಾರ್ಟಲ್ಲಿರ್ತಕ್ಕಂಥ ವಿಷಯಾಂಶ ಇನ್ನೂ ಸರಳವಾಗಿ ತಿಳಿತದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಪಾಠದ ಪ್ರಶ್ನೋತ್ತರಗಳನ್ನು, ನೋಟ್ಸ್ಗಳನ್ನು, ಹೆಚ್ಚಿನ ಪ್ರಶ್ನೆ ಮತ್ತು ಘಟಕ ಪರೀಕ್ಷೆಗಳನ್ನು ಹಾಕ್ತಾ ಇದ್ದೀವಿ. ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶುರು ಮಾಡೋಣ ಪಾಶ್ಚಾತ್ಯ ಧರ್ಮಗಳು ಪಾಠದ ಎರಡನೇ ಭಾಗದ ನೋಟ್ಸ್. ಮುಖ್ಯವಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಕ್ಕಂಥದ್ದು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ. ಎಸ್, ಕ್ರೈಸ್ತ ಧರ್ಮವನ್ನು ಇಂಗ್ಲಿಷ್ನಲ್ಲಿ ಕ್ರಿಶ್ಚಿಯಾನಿಟಿ ಅಂತಲೂ ಕೂಡ ಕರೀತಾರೆ. ಎಸ್, ಜೀಸಸ್ ಅಥವಾ ಯೇಸುರವರ ಜನ್ಮಸ್ಥಳ ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರೂಸಲಂನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೆಮ್ ಅಂತಕ್ಕಂಥ ಊರು. ಇದೇ ಬೆತ್ಲೆಹೆಮ್ ಗ್ರಾಮದಲ್ಲಿ ಜೀಸಸ್ ಅವರ ಜನ್ಮ ಆಯಿತು. ಹಾಗಾದರೆ ಜೀಸಸ್ರವರ ಜೋಸೆಫ್ ಮತ್ತು ಮೇರಿ ಅಂತಕ್ಕಂಥ ಬಡ ದಂಪತಿಗಳ ಏಕೈಕ ಪುತ್ರ ಆಗಿದ್ರು. ಜೀಸಸ್ ಎಸ್ ಅರಾಮಿಕ್ ಮತ್ತು ಸೆಮೆಟಿಕ್ ಎರಡೂ ವಿಭಾಗದ ಭಾಷೆಗಳನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿದ್ರು. ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸ್ತಕ್ಕಂಥ ಮಸಿಹ ಅಥವಾ ಮಹಾರಕ್ಷಕನ ಆಗಮನವನ್ನು ನಿರೀಕ್ಷೆ ಮಾಡ್ತಿದ್ರು. ಆಗಮನದ ಕಲ್ಪನೆ ಜಾನ್ ಎಂಬ ವ್ಯಕ್ತಿಯದ್ದಾಗಿತ್ತು. ಜಾನ್ ಮೂಲತಃ ಮತ ಪ್ರವರ್ತಕರಂತಿದ್ರು. ತಮ್ಮ ಬಳಿಗೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ ದೀಕ್ಷಾಸ್ಥಾನವನ್ನು ನೀಡೋದರ ಮೂಲಕ ಅವರು ದೀಕ್ಷೆಯನ್ನ ಕೊಡ್ತಾ ಇದ್ರು. ಜೀಸಸ್ ಸಹ ಜಾನ್ ನಿಂದ ದೀಕ್ಷಾಸ್ಥಾನಕ್ಕೆ ಒಳಗಾಗ್ತಾರೆ. ಆವಾಗ ಅವರು ಯೇಸು ಕ್ರಿಸ್ತ ಅಂತ ಹೆಸರಾಗ್ತಾರೆ. ಜಾನ್ ಜೀಸಸ್ರನ್ನ ಮಸೀಹ ಅಥವಾ ಮಹಾರಕ್ಷಕ ಅಂತ ಉದ್ಧರಿಸಿದ. ಆಗ ಜೀಸಸ್ ಅವರಿಗೆ ಕೇವಲ 30 ವಯಸ್ಸು ಆಗಿತ್ತು. ಜೀಸಸ್ ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದ. ಕಾಲಾಂತರದಲ್ಲಿ ಯಹೂದಿಗಳು ಜೀಸಸ್ರನ್ನ ತಮ್ಮ ಧಾರ್ಮಿಕ ಮುಖಂಡರನ್ನಾಗಿ ಸ್ವೀಕರಿಸಿದ್ರು. ಜೀಸಸ್ ಮೊದಲ 12 ಜನ ಶಿಷ್ಯರನ್ನ ಏನಂತ ಕರೀತಾರೆ ಅಂದ್ರೆ ಅಪೋಸಲ್ಸ್ ಅಂತ ಕರೀತಾರೆ. ಸೊ ಮೊದಲಿಗೆ ಅವರು 12 ಜನ ಶಿಷ್ಯರನ್ನ ಹೊಂದಿದ್ರು. ಆ 12 ಜನ ಶಿಷ್ಯರಿಗೆ ಅಪೋಸಲ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಮೊಟ್ಟ ಮೊದಲ ಅನುಯಾಯಿ ಯಾರಪ್ಪ ಅಂದ್ರೆ ಪೀಟರ್ನೇ ಆಗಿದ್ದ ಮೊದಲ ಅನುಯಾಯಿ. ಜೀಸಸ್ ರೋಗದಿಂದ ನರಳುವವರ ಮತ್ತು ದೀನ ದಲಿತರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿದ್ದ. ಇನ್ನು ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸುವಿಕೆ. ಜೀಸಸ್ ಕ್ರಿಸ್ತ ಯಹೂದಿಗಳಿಂದ ಮಹಾನ್ ರಕ್ಷಕ ಅಂತಾನೆ ಜನಪ್ರಿಯ ಆಗಿಬಿಟ್ಟ. ಡಂಬಾಚಾರಗಳಿಂದ ಕೂಡಿದ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಗಳೆದ ಯಹೂದಿಗಳ ಸಾಂಪ್ರದಾಯಿಕ ವರ್ಗ ಇವರನ್ನ ವಿರೋಧವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತದ. ಈ ಎಲ್ಲ ಕಾರಣಗಳಿಂದ ಯೇಸು ಕ್ರಿಸ್ತರನ್ನ ಜೆರೂಸಲಂಗೆ ಭೇಟಿ ಇತ್ತಾಗ ಯಹೂದಿಗಳು ಅವರನ್ನ ಬಂಧಿಸ್ತಾರೆ. ರೋಮ್ನ ರಾಜ್ಯಪಾಲನ ವಶಕ್ಕೆ ಎಸ್ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತರನ್ನ ಕೊಟ್ಬಿಡ್ತಾರೆ. ಅವಾಗ ರಾಜ್ಯಪಾಲ ಕ್ರಿಸ್ತರನ್ನ ಶಿಲುಬೆಗೇರಿಸ್ತಕ್ಕಂಥ ಮರಣ ದಂಡನೆಯನ್ನ ಕೊಟ್ಬಿಡ್ತಾನೆ. ಕ್ರಿಸ್ತರನ್ನ ರೋಮನ್ನ ಸೈನಿಕರು ಗೋಲ್ಗಥಾ ಅಂತಕ್ಕಂಥ ಬೆಟ್ಟದ ಮೇಲೆ ಸಿಲುಬೆಗೆ ಏರಿಸ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತ ಕೊಟ್ಟಿರ್ತಕ್ಕಂಥ ಬೋಧನೆಗಳಾದರೂ ಏನು? ಕ್ರಿಸ್ತನ ಬೋಧನೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವದ್ದೇ ಆಗಿದ್ದಾವೆ. ಅವರ ಬೋಧನೆಗಳು ಕಥೆ ಮತ್ತು ದುಷ್ಟಾಂತಗಳ ಮೂಲಕ ಸರಳವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಮುಖ್ಯವಾಗಿರ್ತಕ್ಕಂಥ ಅವರ ಬೋಧನೆಗಳೇ ಇವು. ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ನಾವು ಎಸ್ ಇಷ್ಟಪಡುವವರನ್ನ ಪ್ರೀತಿಸಿದರೆ ದೇವರನ್ನ ಪ್ರೀತಿಸಿದಂತೆ. ನಾವು ಕಷ್ಟದಲ್ಲಿರುವವರನ್ನಂತಾಗಬೇಕು, ಸುಖ ಅಂತಕ್ಕಂಥದ್ದಾಗಬೇಕು. ನಾವು ಕಷ್ಟದಲ್ಲಿರುವವರನ್ನ ಪ್ರೀತಿಸಿದರೆ ದೇವರನ್ನ ಪ್ರೀತಿಸಿದಂತೆ. ಪರರಿಂದ ಯಾವುದನ್ನೂ ಬಯಸದೆ ನಾವು ಅವರ ಸೇವೆಯನ್ನ ಮಾಡಬೇಕು. ಮಾನವನ ಸೇವೆಯೇ ದೇವರ ಸೇವೆಗೆ ಸಮಾನ. ಮಾನವ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನ ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನ ಬಯಸುವವರಿಗೆ ಒಳ್ಳೆಯದನ್ನೇ ಬಯಸುವಂತಕ್ಕಂಥದ್ದು ಈ 7 ಸಹಿತ ಏನಪ್ಪ ಅಂತಂದ್ರೆ ಯೇಸುವಿನ ಬೋಧನೆಗಳು. ಹೀಗೆ ಅವರ ಬೋಧನೆಗಳು ಪ್ರೀತಿ, ಸೇವೆ ಮತ್ತು ಭಾತೃತ್ವದಂತ ಉತ್ಕೃಷ್ಟ ವಿಚಾರಗಳನ್ನ
ತಮ್ಮ ತಳಹದಿಯನ್ನಾಗಿ ಮಾಡಿಕೊಂಡ್ರು. ಹಾಗಾದ್ರೆ ಕ್ರೈಸ್ತ ಧರ್ಮದ ಪ್ರಚಾರ. ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡಿದ್ರು. ಅದರಲ್ಲಿ ಕೆಲವರನ್ನೂ ಸಹಿತ ಶಿಲುಬೆಗೆ ಏರಿಸಿಯೇ ಬಿಟ್ಟು. ಚಕ್ರವರ್ತಿಯಾದ ಕಾನ್ಸ್ಟಾಂಟೈನ್ನ ಆಳ್ವಿಕೆ ಕಾಲದಲ್ಲಿ ಕ್ರಿಶ್ಚಿಯಾನಿಟಿ ರೋಮ್ನ ರಾಜ್ಯ ಮತವಾಗಿತ್ತು. ಇಂಪಾರ್ಟೆಂಟ್ ಇದೆ. ಈ ಧರ್ಮ ಮುಂದೆ ಯುರೋಪ್ ಖಂಡದಾದ್ಯಂತ ಹರಡ್ತದ. ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಜನರ ಸದಸ್ಯತ್ವವನ್ನು ಹೊಂದಿದವೆ. ಸೊ ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಹಾಗಾದರೆ ಕ್ರಿಸ್ತ ಧರ್ಮದಲ್ಲಿ ಸಹಿತ ಎರಡು ಪಂಗಡಗಳಿದ್ದಾವೆ. ಒಂದನೇದು ಕ್ಯಾಥೋಲಿಕರು, ಎರಡನೇದು ಪ್ರೊಟೆಸ್ಟೆಂಟರು. ಇಷ್ಟು ನೀವು ಎಸ್ ಕ್ರೈಸ್ತ ಧರ್ಮದ ಬಗ್ಗೆ ಕೊಟ್ಟಿದ್ರು. ಇಸ್ಲಾಂ ಧರ್ಮ ಮೊಟ್ಟ ಮೊದಲು ಪ್ರಾರಂಭವಾಗಿರತಕ್ಕಂಥದ್ದು ಅರೇಬಿಯಾ ದೇಶದಲ್ಲಿ. ಹಾಗಾದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರರೇ ಈ ಇಸ್ಲಾಂ ಧರ್ಮದ ಪ್ರವರ್ತಕರು ಆಗಿದ್ದಾರೆ. ಇವರು 570 ಮೆಕ್ಕಾದಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ. ಇವರು ಜನಿಸತಕ್ಕಂಥ ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದ. ಅವರ 6ನೇ ವಯಸ್ಸಿನಲ್ಲಿ ತಾಯಿಯನ್ನ ಸಹಿತ ಮೊಹಮ್ಮದರು ಕಳೆದುಕೊಳ್ತಾರೆ. ಇದರಿಂದಾಗಿ ಅವರು ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೀತಾರೆ. ಮೂಲತಃ ಚಿಕ್ಕಪ್ಪ ವ್ಯಾಪಾರಿ ಆಗಿದ್ರು. ಕಾಲಾಂತರದಲ್ಲಿ ಒಬ್ಬ ಶ್ರೀಮಂತ ವಿಧವೆಯಾಗಿದ್ದ ಖದೀಜಾ ಎಸ್ಓಕೆ ಅವರ ಬಳಿ ಸೇವಾ ನೌಕರಾಗಿ ಮೊಹಮ್ಮದ್ ಸೇರಿಕೊಳ್ತಾನೆ. ಮುಂದೆ ಅದೇ ವಿಧವೆಯೊಂದಿಗೆ ಖದೀಜಾಯೊಂದಿಗೆ ಮೊಹಮ್ಮದರ ವಿವಾಹ ಆಗ್ತದೆ. ಅವರಿಗೆ 2 ಪುತ್ರರು, 4 ಪುತ್ರಿಯರು ಇದ್ರು. ಹಾಗಾದ್ರೆ ಮೊಹಮ್ಮದರು ಸದಾ ಚಿಂತನಾ ಮಗ್ನರು, ಒಂಟಿಯಾಗಿ ಪ್ರಾರ್ಥಿಸತಕ್ಕಂಥ ಅಭ್ಯಾಸವನ್ನ ಉಳ್ಳವರಾಗಿದ್ರು. ಆ ಪ್ರಾರ್ಥನೆಯ ಸ್ಥಳ ಮೆಕ್ಕಾದ ಒಂದು ಗುಹೆ ಆಗಿತ್ತು. ಹೀಗೆ ಒಮ್ಮೆ ಅಲ್ಲಿ ಧ್ಯಾನಾಸಕ್ತರಾಗಿದ್ದಾಗ ದೇವದೂತನ ಧ್ವನಿ ಆಲಿಸ್ತಾರೆ. ಆ ದೇವದೂತನು ಮೊಹಮ್ಮದ್ರನ್ನ ನೀನು ಅಲ್ಲಾನ ಪ್ರವಾದಿ ಅಂತ ಉದ್ಧರಿಸ್ತದ. ಮುಂದೆ ತಾನು ಅಲ್ಲಾನ ಪ್ರವಾದಿ ಅಂತ ಹೇಳಿ ತಮ್ಮ ಕುಟುಂಬ ಮತ್ತೆ ಬಂಧುವರ್ಗ ಹಾಗೂ ಸ್ನೇಹಿತ ವರ್ಗಕ್ಕೆ ಮನಗಾಣಿಸ್ತಾರೆ. ಇವರು ತಮ್ಮನ್ನ ದೇವರೆಂದು ಎಂದೂ ಕರೆಸಿಕೊಳ್ಳಲಿಲ್ಲ. ತಾವು ಕೇವಲ ಅಲ್ಲಾನ ಪ್ರವಾದಿ ಅಂತೇ ಪರಿಗಣನೆ ಮಾಡಿದ್ರು. ಇವರ ನುಡಿಗಳನ್ನ ಇವರ ಶಿಷ್ಯರು ಸಂಗ್ರಹಿಸಿದರು. ಆ ಸಂಗ್ರಹದ ಪುಸ್ತಕವನ್ನು ಪ್ರಕಟಿಸಿದ್ರು. ಅದುವೇ ಕುರಾನ್ ಅಂತಕ್ಕಂಥ ಗ್ರಂಥ. ಕುರಾನ್ ಇಸ್ಲಾಂನ ಪವಿತ್ರ ಗ್ರಂಥ. ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇದನ್ನ ವಿರೋಧಿಸ್ತದ. ಈ ಕಾರಣದಿಂದ ಮುಂದೆ ಪೈಗಂಬರರಿಗೆ ಮೆಕ್ಕಾದಲ್ಲಿ ಬೋಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. 622 ಮೆಕ್ಕಾದಿಂದ ಮದೀನಾ ಕಡೆಗೆ ಮೊಹಮ್ಮದರು ಪ್ರಯಾಣ ಮಾಡ್ತಾರೆ. ಇದನ್ನೇ ಹಿಜಿರಾ ಶಕ ಅಂತ ಕರೀತಾರೆ. ಇದು ಇತಿಹಾಸದಲ್ಲಿ ಪ್ರಸಿದ್ಧನೇ ಆಗದ. ಸ್ವಲ್ಪ ಕಾಲ ಮದೀನಾದಲ್ಲಿ ನೆಲೆಯೂರ್ತಾರೆ. ಅಲ್ಲಿ ಅರೇಬಿಯಾದ ಅನೇಕ ಬುಡಕಟ್ಟುಗಳನ್ನು ಒಂದುಗೂಡಿಸಿ ಅದರ ಮೂಲಕ ಅವರ ಬಲ ಹೆಚ್ಚು ಮಾಡ್ಕೊಳ್ತಾರೆ. ಪುನಃ ಮೆಕ್ಕಾಕ್ಕೆ ತಮ್ಮ ಅನುಯಾಯಿಗಳಿಂದ ಬಂದು ನೆಲೆಸ್ತಾರೆ. ಮೆಕ್ಕಾದಲ್ಲೇ ಮೊಹಮ್ಮದರು ಕೊನೆಯ ಉಸಿರು ಎಳಿತಾರೆ. ಹಾಗಾದರೆ ಇಸ್ಲಾಂ ಧರ್ಮದ ಬೋಧನೆಗಳಾದರೂ ಏನು? ಇಸ್ಲಾಂ ಪದದ ಅರ್ಥ ದೇವರಿಗೆ ಶರಣಾಗು. ಮುಸ್ಲಿಂ ಅಂದರೆ ದೇವರ ಅನುಯಾಯಿ ಅಂತ ಅರ್ಥ. 3 ಮುಖ್ಯವಾಗಿರ್ತಕ್ಕಂಥ ಬೋಧನೆಗಳು. ದೇವರು ಒಬ್ಬನೇ, ಆತನೇ ಅಲ್ಲ. ಅಲ್ಲಾನನ್ನ ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದೇ ಸಾಕು. ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು. ದೀನ ದುರ್ಬಲರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು. ಹಾಗಾದರೆ ಇಸ್ಲಾಂ ಧರ್ಮದ ಆಚರಣೆಗಳಾದರೂ ಏನು? ಮೊದಲೇದು ಕಲೀಮಾ ಅಂತ ಹೇಳ್ತಾರೆ. ಕಲೀಮಾ ಅಂತಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ, ಮೊಹಮ್ಮದರ ಅವರ ಪ್ರವಾದಿಗಳು. ಎರಡನೇದು ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಮಾಡೋದು. ಮೂರನೇದು ರೋಜಾ, ರಂಜಾನ್ ತಿಂಗಳಿನಲ್ಲಿ ಉಪವಾಸ ಮಾಡೋದು. ನಾಲ್ಕನೇದು ಜಕಾತ್, ಬಡವರಿಗೆ ದಾನ ಮಾಡೋದು. ಹಜ್, ಜೀವಿತಾವಧಿಯಲ್ಲಿ 1 ಬಾರಿ ಮೆಕ್ಕಾಕ್ಕೆ ಭೇಟಿ ಕೊಡೋದು, ಅದು ಹಜ್. ಹಾಗಾದರೆ ಇದೇ 5 ಆಚರಣೆಗಳನ್ನು ಇಸ್ಲಾಂನ ಆಧಾರ ಸ್ತಂಭಗಳು ಅಂತ ಕರೀತಾರೆ. ಹಾಗಾದರೆ ಮೊಹಮ್ಮದನ ಪೈಗಂಬರನ ಉತ್ತರಾದಿಗಳಿಗೆ ಖಲೀಫರು ಅಂತ ಕರೀತಾರೆ. ಈ ಮೊಹಮ್ಮದ್ ಪೈಗಂಬರರ ನಂತರ ಖಲೀಫರು ಇಸ್ಲಾಂನ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾಗಿ ಬಿಡ್ತಾರೆ. ಅದರಲ್ಲಿ ಅಬೂಬಕರ್ ಈತನೇ ಮೊದಲ ಖಲೀಫನಾಗಿದ್ದ. ಮುಂದೇನು ಕೂಡ ಇಸ್ಲಾಂ ಧರ್ಮ 2 ಪಂಗಡಗಳಲ್ಲಿ ವಿಭಾಗವಾಗ್ತದ. ಮೊದಲನೇದು ಸಿಯಾ, ಎರಡನೇದು ಸುನ್ನಿ. ಇಷ್ಟಿತ್ತು ಸ್ನೇಹಿತರೆ ಪಾಶ್ಚಾತ್ಯ ಧರ್ಮಗಳಲ್ಲಿ 2ನೇ ಭಾಗದಲ್ಲಿ ನಾವು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ನೋಟ್ಸ್ ಅನ್ನು ನೋಡಿದ್ದೀವಿ. ತುಂಬಾ ಸರಳವಾಗಿ ಹೇಳಿದ್ದೀನಿ, ಪದೇ ಪದೇ ನೋಡಿದ್ರೆ ಖಂಡಿತವಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ.